ಆಗಿದೆ. ಆ ಪ್ರಕಾರವಾಗಿ ಭಾರತೀಯ ಜನತಾ ಪಾರ್ಟಿ ಈ ಮಹಾನಗರ ಜಿಲ್ಲೆಯಲ್ಲಿ ಅಧಿಕಾರಕ್ಕೆ ಬರುವುದು ಖಚಿತ. ಇವತ್ತು ಏನು 82 ವಾರ್ಡ್ಗಳಿದ್ದಾವೆ, ಕಮ್ಸೆ ಕಮ್ 55 60 ವಾರ್ಡ್ಗಳು ಬರಲಿಕ್ಕೆ ಅದು 100ಕ್ಕೆ 100 ಸತ್ಯ. ಆ ಪ್ರಕಾರವಾಗಿ ನಾನು ವಾರ್ಡ್ ನಂಬರ್ 68 ಇಂದ ನಾನು ಸ್ಪರ್ಧೆಯನ್ನು ಮಾಡಲಿಕ್ಕೆ ನಾವು ಇವತ್ತು ಅವರಿಗೆ ಇನ್ಫಾರ್ಮ್ ಅನ್ನು ಕೇಳ್ತಾ ಇದ್ದೆ. ಆ ಪ್ರಕಾರವಾಗಿ ಇವರ ಆ ಒಂದು ಹೋರಾಟವನ್ನು ಆ ಪ್ರಕಾರವಾಗಿ ರಾಜ್ಯದ ನಮ್ಮೆಲ್ಲ ನಾಯಕರಿಗೆ ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇದು ನಮ್ಮ ನನ್ನ ವಾರ್ಡ್ ಎಸ್ಸಿ ಆಗಲಿಕ್ಕೆ ಪ್ರಸಾದಪ್ಪಯ್ಯನವರು ಅಂದ್ರೆ ಎಸ್ಸಿ ಆಗ್ಲಿಕ್ಕೆ ಅಂತಲ್ಲ, ನನ್ನ ವಾರ್ಡ್ ಅದನ್ನ ನನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತಕ್ಕಂತ ಷಡ್ಯಂತ್ರ ಮಾಡಿರೋದು ಪ್ರಸಾದ್ ಅಬ್ಬಾಯಿ ಅಂತ ನಾನು ಖಂಡಿತವಾಗಿ ನಾ ಹೇಳ್ತೇನೆ. ಮೋಸ್ಟ್ಲಿ ಪ್ರಸಾದ್ ಅಬ್ಬಾಯಿನವರು ಏನ್ ಹೆದರಿಕೆ ಅಂದ್ರೆ ನಾವು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಸತ್ಯದ ಹಾದಿಯನ್ನು ತುಳಿತಾ ಇದ್ದೇವೆ. ಪ್ರಸಾದ್ ಅಬ್ಬಾಯಿನವರು ಅಸತ್ಯದ ಹಾದಿಯಲ್ಲಿದ್ದಾರೆ. ಅಕ್ರಮಗಳಿಗೆ, ಅಕ್ರಮ ಚಟುವಟಿಕೆಗಳಿಗೆ ಕುಮ್ಮಕ್ಕೊಡುವುದು, ಈ ರೀತಿ ಅವರು ಯಾವ ಪೂರ್ವದ ಕ್ಷೇತ್ರದಲ್ಲಿ ತಮಗೆ ಬೇಕಾಗಿರ್ತಂತ ಏನ್ ಬೇಕಾಬಿಟ್ಟಿ ರಾಜಕಾರಣ ಮಾಡ್ತಾ ಇದ್ರೆ ಅದ್ರ ವಿರುದ್ಧವಾಗಿ ನಾನು ಸೆಟದಿದ್ದೀನಲ್ಲ, ಅದಕ್ಕೆ ಅವ್ರಿಗೆ ಏನಂದ್ರ ಮುತ್ತನ್ನವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರ ಒಂದು ಷಡ್ಯಂತ್ರ. ಆ ಪ್ರಕಾರವಾಗಿ ಅವರ ಒಂದು ಷಡ್ಯಂತ್ರದಿಂದ ನನಗೆ ವಾರ್ಡ್ ತಪ್ಪಿತ್ತಂತ ನಾನು ಹೇಳ್ತೇನೆ. ಎಸ್ಸಿ ಆಗಿತ್ತು ಅಂತ ಹೇಳ್ತೇನೆ ಸರ್? ಇಲ್ಲ ಎಸ್ಸಿ ಅಲ್ಲ, ಅವರು ಆ ರೀತಿ ಷಡ್ಯಂತ್ರ ಮಾಡಿ ನನಗೆ ತಪ್ಪಿಸಿದಾರೋ ಅಷ್ಟೇ. ನಿಮಗೆ ವಾರ್ಡ್ ತಪ್ಪಿಸಿದಾರ? ನನ್ನ ವಾರ್ಡ್ ನನ್ನ ವಾರ್ಡ್ ತಪ್ಪಿಸ್ಲಿಕ್ಕೆ ನನ್ನ ವಾರ್ಡ್ ಅದನ್ನ ಚಿತ್ರ ಚಿತ್ರ ಮಾಡಕ್ ಹಚ್ಚಿ ಮತ್ತದ್ರೊಳಗೆ ಒಂದು 4-5 ಸಾವಿರ ಮುಸ್ಲಿಂ ಜೋಡ್ಸಕ್ ಹಚ್ಚಿ ಈ ರೀತಿ ನನ್ನ ರಾಜಕೀಯವಾಗಿ ಮುಗಿಸಕ್ ಪ್ರಯತ್ನ ಮಾಡಿದ್ರೆ ನನಗೆ ಆ ಒಂದೇನು ಅವರ ಒಂದು ಪ್ರಯತ್ನ ಇದೆ ಅದು ಸಾಧ್ಯ ಆಗಂಗಿಲ್ಲ. ನಮ್ಮ ರಾಜಕೀಯ ಹೋರಾಟ ಭಾರತೀಯ ಜನತಾ ಪಕ್ಷದ ಜೊತೆಗೆ ನಾವು ಅವನು ರಾತ್ರಿ ಕೆಲಸ ಮಾಡೇ ಮಾಡ್ತೇವೆ ಅಂತ ನಾನು ಸ್ಪಷ್ಟ.